ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿಯ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಿಂದ ಹರ್ ಘರ್ ಗ್ಯಾರಂಟಿ ಘೋಷಣೆಯ ವಿಚಾರವಾಗಿ ಮಾತನಾಡಿದರು. ನಮಗೆ ಪ್ರಧಾನಿ ನರೇಂದ್ರ ಮೋದಿಯ ದೊಡ್ಡ ಗ್ಯಾರಂಟಿ. ಮೋದಿ, ಗಡ್ಕರಿ, ಯೋಗಿ ಎಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತಾರೆ, ಬರಬಹುದು ಅಂತ ಇದೇ ಸಂದರ್ಭದಲ್ಲಿ ಅಂದರೆ ಬೆಳಗಾವಿಯಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್. ಅಂದರೆ ಈಗಾಗಲೇ ತಯಾರಿಯಂತೂ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಏನೆಲ್ಲ ಪ್ಲಾನಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಸ್ಟ್ರಾಟಜಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದರು. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಹರ್ ಘರ್ ಗ್ಯಾರಂಟಿ ಅನ್ನುವಂಥ ಘೋಷಣೆ ಆಗಿದೆ ಕಾಂಗ್ರೆಸ್ ಕಡೆಯಿಂದ, ಈ ವಿಚಾರವಾಗಿ ಮಾತನಾಡಿದರು. ಸೊ ನಮಗೆ ಪ್ರಧಾನಿ ನರೇಂದ್ರ ಮೋದಿಯ ದೊಡ್ಡ ಗ್ಯಾರಂಟಿ ಅಂತೇಳಿ. ಸೊ ಮೋದಿ ಆಗಿರ್ಬೋದು, ಗಡ್ಕರಿ, ಯೋಗಿ ಎಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತಾರೆ, ಅಂದರೆ ಬೆಳಗಾವಿಗೆ ಬರ್ತಾರೆ ಅಂತ ಹೇಳಿದರು. ನರೇಂದ್ರ ಮೋದಿಜಿಯವರು ಬರಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಈಗಾಗಲೇ ನಾನು ಮೇಲಿನ ಲೀಡರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಯೋಗಿ ಆದಿತ್ಯನಾಥ್ ಅವರು ಬರಬೇಕನ್ನುವಂಥದ್ದು ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದೇ ರೀತಿ ಹಿಂದಿನ ಮುಖ್ಯಮಂತ್ರಿ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಇರ್ಬೋದು, ಕೇಂದ್ರದ ಸಚಿವರಾದಂಥ ನಮ್ಮ ನಿತಿನ್ ಗಡ್ಕರಿಜಿ ಇರ್ಬೋದು, ಈ ರೀತಿ ಅವರೆಲ್ಲರೂ ಬರಬೇಕನ್ನುವಂಥದ್ದು ಆಸೆಗಳನ್ನು ವ್ಯಕ್ತಪಡಿಸಿದ್ವಿ, ನಾವು ಬೇಡಿಕೆನೂ ಇಟ್ಟಿದ್ದೇವೆ. ಅದೇ ರೀತಿ ಜೆ ಡಿ ಎಸ್ ನಾಯಕರಾದಂಥ ದೇವೇಗೌಡರು, ಆಮೇಲೆ ಕುಮಾರಸ್ವಾಮಿಯವರು, ಅವರು ಬರಬೇಕನ್ನೋ ನಮ್ಮೆಲ್ಲ ಅಪೇಕ್ಷೆ ಇದೆ, ತಿಳಿಸಿದ್ದೇವೆ. ಬಹುಶಃ ಟೈಮ್ ನೋಡಿಕೊಂಡು ಅವರು ಬರ್ತಾರೆ. ನೋಡಿ, ನರೇಂದ್ರ ಮೋದಿಜಿಯವರು ಬರಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಈಗಾಗಲೇ ನಾನು ಮೇಲಿನ ಲೀಡರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಯೋಗಿ ಆದಿತ್ಯನಾಥ್ ಅವರು ಬರಬೇಕನ್ನುವಂಥದ್ದು ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದೇ ರೀತಿ ಹಿಂದಿನ ಮುಖ್ಯಮಂತ್ರಿ ಮಹಾರಾಷ್ಟ್ರದವರು ದೇವೇಂದ್ರ ಫಡ್ನವೀಸ್ ಇರ್ಬೋದು, ಕೇಂದ್ರದ ಸಚಿವರಾದಂಥ ನಮ್ಮ ನಿತಿನ್ ಗಡ್ಕರಿಜಿ ಇರ್ಬೋದು, ಈ ರೀತಿ ಅವರೆಲ್ಲರೂ ಬರಬೇಕನ್ನುವಂಥದ್ದು ಆಸೆಗಳನ್ನು ವ್ಯಕ್ತಪಡಿಸಿದ್ವಿ, ನಾವು ಬೇಡಿಕೆನೂ ಇಟ್ಟಿದ್ದೇವೆ. ಅದೇ ರೀತಿ ಜೆ ಡಿ ಎಸ್ ನಾಯಕರಾದಂಥ ದೇವೇಗೌಡರು, ಆಮೇಲೆ ಕುಮಾರ್. ಇನ್ನು ಇದು ನನ್ನ ಕೊನೆಯ ಚುನಾವಣೆ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆ. ಈ ಹೇಳಿಕೆ ವಿಚಾರವಾಗಿ ಕೂಡ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ಸಿದ್ದರಾಮಯ್ಯ ಇದನ್ನೇ ಹೇಳ್ತಾ ಇದ್ದಾರೆ. ಮೈಸೂರಲ್ಲಿ ಕೈ ಸೋತ್ರೆ, ಅಥವಾ ಈ ಕಾಂಗ್ರೆಸ್ ಪಕ್ಷ ಅಂತ ಏನು ಕರಿತೀವಿ, ಒಂದು ವೇಳೆ ಕಾಂಗ್ರೆಸ್ಸಲ್ಲಿ ಸೋತ್ರೆ ಸಿ ಎಂ ಸ್ಥಾನ ಕಳೆದುಕೊಳ್ತಾರೆ, ಸಿ ಎಂ ಅಂದರೆ ಆ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಅಂತ. ಸೊ ಮೈಸೂರಲ್ಲಿ ಕೈ ಸೋತ್ರೆ ಈಗ ಸಿ ಎಂ ಸ್ಥಾನ ಕಳೆದುಕೊಳ್ಳುವಂಥ ಆತಂಕ ಎದುರಾಗಿದೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ, ಅಂದರೆ ಬಿಜೆಪಿ ಗೆಲ್ಲುತ್ತೆ ಅಂತ. ಸೊ ಈ ಚುನಾವಣೆ ಮುಗಿದ ಬಳಿಕ ಸರ್ಕಾರ ಬಿದ್ದು ಹೋಗಬಹುದು, ಬಿದ್ದು ಹೋಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನನ್ನ ಕೊನೆಯ ಚುನಾವಣೆ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರವಾಗಿ ಮಾತನಾಡಿದರು. ಇದು ಫಸ್ಟ್ ಟೈಮ್ ಏನೂ ಅಲ್ಲ, ಕಳೆದ 10 ವರ್ಷಗಳಿಂದ ಸಿದ್ದರಾಮಯ್ಯ ಇದನ್ನೇ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಸೊ ಮೈಸೂರಿನಲ್ಲಿ ಒಂದು ವೇಳೆ ಕೈ ಸೋತ್ರೆ ಸಿ ಎಂ ಸ್ಥಾನ ಕಳೆದುಕೊಳ್ಳುವಂಥ ಆತಂಕ ಎದುರಾಗಿದೆ ಅಂತ ಹೇಳಿದರು ಇವತ್ತು ಬೆಳಗಾವಿಯಲ್ಲಿ. ನೋಡಿ, ಒಂದು ನಾನು ಹೇಳ್ತೀನಿ, ಸಿದ್ದರಾಮಯ್ಯ 10 ವರ್ಷದ ಹಿಂದಿನ ಸ್ಟೇಟ್ಮೆಂಟ್ ತೊಗೊಳ್ರಿ, ಅವಾಗ ಇದನ್ನು ಹೇಳಿದ್ದಾರೆ ಇದು ಕೊನೆಯ ಚುನಾವಣೆ, ಹಿಂದಿನ ವಿಧಾನಸಭೆ ಚುನಾವಣೆ ತೊಗೊಳ್ರಿ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ. ಹೀಗಾಗಿ ಅವ್ರು ಹೇಳ್ಕೊತಿರ್ತಾರೆ, ಅದರಲ್ಲಿ ಜನರಲ್ಲಿ ಅದ್ರ ಬಗ್ಗೆ ನಂಬಿಕೆ ಉಳಿದಿಲ್ಲ, ಅದರಿಂದ ಸಿಂಪತಿ ಏನೂ ಬರೋದಿಲ್ಲ. ಒಂದು ನಾನು ಹೇಳ್ತೀನಿ, ಈ ಒಂದು ಮಾತು ಮೊನ್ನೆ ಹೇಳಿದರು ಅವರು ಏನಂದರೆ, ನನಗೆ ಅತಿ ಹೆಚ್ಚು ಲೀಡ್ ತೊಗೊಂಬರಿ ಮೈಸೂರಿಂದ, ಅತಿ ಹೆಚ್ಚು ಲೀಡು ಅಂದರೆ ನಾವು ಉಳ್ಕೊತೀನಿ, ನನ್ನ ಕುರ್ಚಿ ಉಳಿತಿದ್ದೆ, ಅತಿ ಹೆಚ್ಚು ಲೀಡ್ ಬರಲಿಲ್ಲ ಅಥವಾ ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲೇ ಕಾಂಗ್ರೆಸ್ ಸೋತ ಅಂತಂದರೆ ಅವ್ರ ಅಧಿಕಾರದಿಂದ ಇಳಿತೀವಿ ಅನ್ನುವಂಥ ಹೆದರಿಕೆ ತೋರಿಸ್ತದೆ. ಎಲ್ಲಿವರೆಗೆ ಅಂದರೆ, ಇತ್ತೀಚೆಗೆ ಗುಬ್ಬಿಯ ಒಬ್ಬ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು, ಈ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸೀಟ್ ಬರಲಿಲ್ಲ ಅಂದರೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗ್ತದಂತೆ. ಅದರ ಇಂಗಿತೆ ಏನು ಸಿಗ್ನಲ್ಲು, ಈ ಒಂದು ಲೋಕಸಭಾ ಚುನಾವಣೆ ಮೇಲೆ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗ್ತದೆ, ಇದೊಂದು ಉದಾಹರಣೆ. ನಾನು ಹೇಳ್ತೀನಿ, ಇವತ್ತಿನ ಒಂದು ವಾತಾವರಣದಲ್ಲಿ ಅದಕ್ಕೆ BJP ಆಪರೇಷನ್ ಕಮಲ ಮತ್ತೊಂದು ಬೇಕಾಗಿಲ್ಲ. ಇವತ್ತಿನ ಚುನಾವಣೆಯಲ್ಲಿ BJP 28-28 ಸ್ಥಾನ, BJP JDS ಕೂಡಿ 28-20 ಸ್ಥಾನಕ್ಕೆ ಗಳಿಸ್ತೇವೆ. ಮತ್ತು ಇಲ್ಲಿ ಚುನಾವಣೆ ನಂತರ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಆಕ್ರೋಶ ಇದೆ, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಯಾವ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ಯಾವ ಮಂತ್ರಿಗಳು ಸಹಿತ ಕ್ಯಾರೇ ಅಂತ ಇಲ್ಲ, ಅದಕ್ಕಾಗಿ ಈಗಾಗಲೇ ಬೇಜಾರಿನಲ್ಲಿದ್ದಾರೆ. ಹೀಗಾಗಿ ಚುನಾವಣೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60.
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.